ಪರೋಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ मोबाइल नंबर 9483342695 9632983695 9448244695 अनदर नंबर 9482302695 हाय फ्रेंड्स नानाई बॉट निमु गोत्ता नम्म भारतदल्ले 270 क्कू हेच्चु जातिय हावुगळु इदे अन्नोदु ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದ್ದಾರಂತೆ ಸುಮ್ಮನೆ ಅನ್ಕೊಳ್ಳೋಣ ನೀವು ಮತ್ತೆ ನಿಮ್ಮ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ ಸಡನ್ ಆಗಿ ಒಂದು ಹಾವು ಬಂದು ನಿಮ್ಮ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ ಇರಿ ಗಾಬರಿ ಆಗ್ಬಿಡಿ ಏನ್ ಮಾಡಬೇಕು ಅಂತ ಹೇಳ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರೆ ವಿಡಿಯೋ ಶೇರ್ ಮಾಡಿ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪುರಾತನ ಕಾಲದಿಂದನೋ ಹಾವನ ಪೂಜೆ ಮಾಡ್ಕೊಂಡೆ ಬಂದಿದ್ದೀವಿ ನಮ್ಮ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಹಾವುಗಳು ಕಾಣ್ಸೇ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ 270 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿ ಇದಾವಂತೆ ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ ಈ 58 ರಲ್ಲಿ ಬರಿ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು ಕಟ್ಟಿಗೆ ಹಾವು ಕೊಳುಕು ಮಂಡಳ ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ ಅಯ್ಯಯ್ಯೋ ನಿಮ್ಮ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಡಿದೆ ಅಲ್ವಾ ನಾನು ಮರ್ತೇ ಹೋಗಿದ್ದೆ ಸರಿ ಸರಿ ಫಸ್ಟ್ ನೀವು ಗಾಬರಿ ಆಗಬೇಡಿ ಹುಡುಗಿಗೂ ಗಾಬರಿ ಮಾಡಿಸಬೇಡಿ ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ ಆಗ ವಿಷ ಇಡಿ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮ್ ಅಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ ಈಗಿನ ಕಾಲದಲ್ಲಂತೂ ಕ್ಯಾಮೆರಾ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ ಆದ್ರೆ ಫೋಟೋ ತಗೊಳ್ಳಿ ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು ಇಲ್ಲ ಫೋಟೋ ತೋರಿಸಬಹುದು ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ ನಿಮಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ ತಲೆ ತಿರುಗೋದು ಉಸಿರಾಟದ ತೊಂದರೆ ತಲೆನೋವು ಜ್ವರ ದೃಷ್ಟಿ ಮಂದವಾಗೋದು ವಾಂತಿ ಅತಿಯಾದ ಬೆವರೋದು ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ ಹಲೋ ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾರಕಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು ಈ ತರ ಎಲ್ಲ ಮಾಡಬೇಡಿ ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ ಸೋ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ ಸೋ ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ ಮೆಹುನ್ನ ಬೈ ಹೇಳ್ತೀನಿ ನೋಡಿ ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು ಆತರ ಮಲಗಿಸಿ ಇಲ್ಲ ಕೂರಿಸಿ ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೆ ಇರೋ ತರ ನೋಡ್ಕೊಳ್ಳಿ ಹಾವು ಕಚ್ಚಿದ ಗಾಯನ ನೀಟ್ ಆಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ ಕೈಗೆ ಕಚ್ಚಿದ್ರೆ ವಾಚ್ ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ ಇನ್ನೊಂದು ವಿಷಯ ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ ಏನಿದ್ರೂ ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದೆಯಾ ಇಲ್ವಾ ಅಂತ ವಿಚಾರಿಸಿ ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ
ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ ಎರಡು ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ. ಹಾ, ಆಗ್ಲೇ ಒಂದು ಹುಡುಗಿಗೆ ಅವಕಾಶಿತು ಅಂತ ಹೇಳಿದ್ನಲ್ಲ, ಅವಳಿಗೇನಾಗಿಲ್ಲ, ಅವಳ್ ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲೂ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನೇ ಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270 ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನು ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ ದೇಶದಲ್ಲಿ ನೀವೆಲ್ಲೇ ಹೋದ್ರು ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58 ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ, ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬೇಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ರ ಹತ್ರನು ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡ್ಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೇ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚು, ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ, ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದ್ದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ.
ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ. ಹಾ, ಆಗ್ಲೇ ಒಂದ್ ಹುಡುಗಿಗೆ ಹಾವು ಕಚ್ಚಿತು ಅಂತ ಹೇಳಿದ್ನಲ್ಲ, ಅವಳ್ಗೇನಾಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲಿ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನು ಐಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270 ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ಆಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನೂ ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ ದೇಶದಲ್ಲಿ ನೀವೆಲ್ಲೇ ಹೋದ್ರು ಹಾವುಗಳು ಕಾಣಿಸೇ ಕಾಣಿಸ್ಕೊಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ, ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬಿಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ರು ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡ್ಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೆ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ.
ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚು ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಆ ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ, ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದ್ದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದೆಯಾ ಇಲ್ವಾ ಅಂತ ವಿಚಾರಿಸಿ, ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ. ಹಾ, ಆಗ್ಲೇ ಒಂದ್ ಹುಡುಗಿಗೆ ಹಾವು ಕಚ್ತು ಅಂತ ಹೇಳಿದ್ನಲ್ಲ, ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲೂ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9991821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಆರೋಗ್ಯ ನಿರ್ವಹಣೆ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72%ಷ್ಟಿದೆ ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನ ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865. ಹೈ ಫ್ರೆಂಡ್ಸ್, ನಾನು ಐಬಾಟ್. ನಿಮಗೆ ಗೊತ್ತಾ, ನಮ್ಮ ಭಾರತದಲ್ಲಿ 270ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು.
ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ಮನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ಮ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ಮ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬೇಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನು ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬೇಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡ್ಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೇ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚ್, ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ, ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ. ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡ್ಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ? ಆಗ್ಲೇ ಒಂದ್ ಹುಡುಗಿಗೆ ಹಾವು ಕಚ್ಚಿತು ಅಂತ ಹೇಳಿದ್ನಲ್ಲ, ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್.
ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲಿ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡಬೇಕು ಅಂತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನೈಬಾಟ್. ನಿಮಗೆ ಗೊತ್ತಾ, ನಮ್ಮ ಭಾರತದಲ್ಲಿ 270ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದ್ದಾರಂತೆ. ಸುಮ್ಮನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ಮ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ಮ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನು ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ನೀವು ಎಲ್ಲೇ ಹೋದ್ರೂ ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬಿಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ಲರೂ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೆ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚ್, ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ, ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ.
ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸೆ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚಿಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ಬರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ? ಹಾ, ಆಗ್ಲೇ ಒಂದು ಹುಡುಗಿಗೆ ಹಾವು ಕಚ್ಚಿತು ಅಂತ ಹೇಳಿದ್ನಲ್ಲ, ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲೂ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನೈಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನು ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ ದೇಶದಲ್ಲಿ ನೀವೆಲ್ಲೇ ಹೋದ್ರು ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬಿಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೆ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೇ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚ್, ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ. ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್,
ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೇನೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚಿಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ? ಆಗ್ಲೇ ಒಂದು ಹುಡುಗಿಗೆ ಅವಕಾಶ ಅಂತ ಹೇಳಿದ್ನಲ್ಲ, ಅವಳಿಗೇನಾಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲೂ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹೈ ಫ್ರೆಂಡ್ಸ್, ನಾನು ಐಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನೂ ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ನೀವೆಲ್ಲೇ ಹೋದ್ರೂ ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬೇಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ಲರೂ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ?
ಮೆಹುನ್ನ ಬೈ ಹೇಳ್ತೀನಿ ನೋಡಿ, ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ, ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರಿಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೇ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚ್ ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ, ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ, ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ. ಆಗ್ಲೇ ಒಂದು ಹುಡುಗಿಗೆ ಹಾವು ಕಚ್ಚಿತು ಅಂತ ಹೇಳಿದ್ನಲ್ಲ, ಅವಳಿಗೇನಾಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲಿ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನೈಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270 ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನು ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ ದೇಶದಲ್ಲಿ ನೀವೆಲ್ಲೇ ಹೋದ್ರು ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ, ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬೇಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ರ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ. ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು,
ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾರಕಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ. ಸೋ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್. ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ನ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು. ಆತರ ಮಲಗಿಸಿ ಇಲ್ಲ ಕೂರಿಸಿ ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೇ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ. ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚು ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದ್ದಕ್ಕೆ ಮದ್ದು ಸಿಗುತ್ತೆ. ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದೆಯಾ ಇಲ್ವಾ ಅಂತ ವಿಚಾರಿಸಿ. ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ. ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್. ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್. ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡಿಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ಲರ ಜೊತೆ ಹಂಚ್ಕೊಳ್ಳೋಣ. ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ? ಆಗ್ಲೇ ಒಂದ್ ಹುಡುಗಿಗೆ ಅವಕಾಶಿತು ಅಂತ ಹೇಳಿದ್ನಲ್ಲ, ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲಿ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಹೈ ಫ್ರೆಂಡ್ಸ್, ನಾನೈಬಾಟ್. ನಿಮಗ್ ಗೊತ್ತಾ, ನಮ್ಮ ಭಾರತದಲ್ಲಿ 270ಕ್ಕೂ ಹೆಚ್ಚು ಜಾತಿಯ ಹಾವುಗಳು ಇದೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20,000 ಜನರು ಹಾವು ಕಡಿತದಿಂದ ಸಾಯ್ತಿದಾರಂತೆ. ಸುಮ್ನೆ ಅನ್ಕೊಳ್ಳೋಣ, ನೀವು ಮತ್ತೆ ನಿಮ್ ಹುಡುಗಿ ಪಾರ್ಕ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂತ, ಸಡನ್ ಆಗಿ ಒಂದು ಹಾವು ಬಂದು ನಿಮ್ ಹುಡುಗಿಗೆ ಕಚ್ಚಿಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಇರಿ, ಗಾಬರಿ ಆಗ್ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಸ್ನೇಹಿತರ, ವಿಡಿಯೋ ಶೇರ್ ಮಾಡಿ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪುರಾತನ ಕಾಲದಿಂದನೂ ಹಾವನ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ ದೇಶದಲ್ಲಿ ನೀವೆಲ್ಲೇ ಹೋದ್ರು ಹಾವುಗಳು ಕಾಣಿಸೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಅದರಲ್ಲೂ ಭಾರತದ ಈ 5 ರಾಜ್ಯಗಳಲ್ಲಂತೂ ಹಾವಿಂದ ಕಚ್ಚಿಸ್ಕೊಳ್ಳೋರು ಹೆಚ್ಚಾಗೇ ಇದ್ದಾರೆ. ಹೆಚ್ಚಿನ ಸಾವು ನೋವುಗಳು ಅಂದ್ರೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪದೇ ಇರೋದು ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಬಗ್ಗೆ ಅಂತೂ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ತುಂಬಾ ಜನ ಸಾವನ್ನಪ್ಪುತ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ 270 ಜಾತಿಯ ಹಾವುಗಳು ನಮ್ ದೇಶದಲ್ಲಿ ಇದಾವಂತೆ. ಅದರಲ್ಲಿ 58 ಜಾತಿಯ ಹಾವುಗಳು ಮಾತ್ರ ವಿಷಕಾರಿಯಾಗಿದೆ. ಈ 58ರಲ್ಲಿ ಬರೀ 4 ಜಾತಿಯ ಹಾವುಗಳು ಅಂದ್ರೆ ನಾಗರ ಹಾವು, ಕಟ್ಟಿಗೆ ಹಾವು, ಕೊಳುಕು ಮಂಡಳ, ಗರ್ಗಸ ಮಂಡಳ ಅಥವಾ ಕಲ್ಲು ಹಾವು ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ಮನುಷ್ಯರಿಗೆ ಅತಿ ಅಪಾಯಕಾರಿಯಾಗಿದೆಯಂತೆ. ಅಯ್ಯಯ್ಯೋ, ನಿಮ್ ಗರ್ಲ್ ಫ್ರೆಂಡ್ಗೆ ಹಾವು ಕಚ್ಚಿಬಿಟ್ಟಿದೆ ಅಲ್ವಾ? ನನ್ ಮರ್ತೇ ಹೋಗಿದ್ದೆ. ಸರಿ ಸರಿ, ಫಸ್ಟ್ ನೀವು ಗಾಬರಿ ಆಗ್ಬಿಡಿ, ಹುಡುಗಿಗೂ ಗಾಬರಿ ಮಾಡಿಸ್ಬೇಡಿ. ಯಾಕಂದ್ರೆ ಅವರು ಜಾಸ್ತಿ ಗಾಬರಿ ಆದಷ್ಟು ಅವರ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತೆ. ಆಗ ವಿಷ ಇಡೀ ಬಾಡಿ ಹರಡಿ ಅವರು ಬೇಗನೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಶಾಂತಿಯಿಂದ ಇದ್ದು ಅದೇ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಕಚ್ಚಿದ ಹಾವು ಯಾವ ತರ ಇದೆ ಅಂತ ಗಮನಿಸಿ. ಈಗಿನ ಕಾಲದಲ್ಲಂತೂ ಕ್ಯಾಮ್ರಾ ಮೊಬೈಲ್ ಎಲ್ಲರೂ ಹತ್ರನೂ ಇರುತ್ತೆ, ಆದ್ರೆ ಫೋಟೋ ತಗೊಳ್ಳಿ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ಯಾವ ತರ ಹಾವು ಕಚ್ಚಿದೆ ಅಂತ ವಿವರಿಸಬಹುದು, ಇಲ್ಲ ಫೋಟೋ ತೋರಿಸಬಹುದು. ಹಾವು ಕಚ್ಚಿದ ತಕ್ಷಣ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಚ್ಚಿದ ಭಾಗ ಜೋಮು ಹಿಡಿಯಕ್ಕೆ ಶುರು ಆಗುತ್ತೆ. ತಲೆ ತಿರುಗೋದು, ಉಸಿರಾಟದ ತೊಂದ್ರೆ, ತಲೆನೋವು, ಜ್ವರ, ದೃಷ್ಟಿ ಮಂದವಾಗೋದು, ವಾಂತಿ, ಅತಿಯಾದ ಬೆವರೋದು, ಡಯಾರಿಯಾ ಹಾಗೂ ಪ್ಯಾರಲೈಸ್ ಇತ್ಯಾದಿ ಲಕ್ಷಣಗಳನ್ನ ಅನುಭವಿಸಲು ಪ್ರಾರಂಭಿಸ್ತೀರಾ.
ಒಂದ್ ವೇಳೆ ಹಾವು ಕಚ್ಚಿದ್ದು ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಕೊಳ್ಳಿ, ಈ ಮೇಲಿರೋ ಲಕ್ಷಣಗಳು ಕಾಣಿಸ್ತು ಅಂದ್ರೆ ಹಾವು ಕಚ್ಚಿದ್ಯಾ, ಅದರ ಮಾರ್ಕ್ಸ್ ಇದೆಯಾ ಅಂತ ಹುಡುಕಿ ಮತ್ತು ಹಾಸ್ಪಿಟಲ್ಗೆ ಬೇಗ ಹೊರಡಿ. ಹಲೋ, ಹೀರೋ ಆಗ್ತೀನಿ ಅಂತ ಫಿಲಂಗಳಲ್ಲಿ ತೋರಿಸ್ತಾರಲ್ಲ, ಕಚ್ಚಿದ ಜಾಗನ ಇನ್ನ ಕಟ್ ಮಾಡಿ ವಿಷನ ಬಾಯಿಂದನೇ ಎಳೆಯೋದು ಹಾಗೂ ಟೈಟ್ ಆಗಿ ಹಗ್ಗದಿಂದ ಕಟ್ಬಿಡೋದು, ಇಲ್ಲ ಕಚ್ಚಿದ ಜಾಗದ ಮೇಲೆ ಐಸ್ ಇಡೋದು ಅಥವಾ ನೋವು ನಿವಾಸಕ್ಕೆ ಅಂತ ಆಲ್ಕೋಹಾಲ್ ಕುಡಿಸೋದು, ಈ ತರ ಎಲ್ಲ ಮಾಡಬೇಡಿ. ನಮ್ಮ ದೇಹ ವಿಷನ ಬೇಗ ಅಬ್ಸರ್ವ್ ಮಾಡ್ಬಿಡುತ್ತೆ. ಸೊ ಈ ತರ ಎಲ್ಲ ಟ್ರೈ ಮಾಡೋದು ವೇಸ್ಟ್, ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗೂ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಮೆಹುನ್ ನಾ ಬೈ ಹೇಳ್ತೀನಿ ನೋಡಿ. ಪೇಷಂಟ್ ಹಾಸ್ಪಿಟಲ್ಗೆ ತಲುಪೋವರೆಗೂ ನೀವು ಮಾಡಬೇಕಾಗಿರೋದು ಹಾವು ಕಚ್ಚಿದ ಸ್ಥಳದಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ, ಯಾಕಂದ್ರೆ ಅವ್ರಿಗೆ ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಹಾವು ಕಚ್ಚಿದ ಗಾಯ ಅವರ ಹೃದಯದಿಂದ ಕೆಳಗೆ ಇರಬೇಕು, ಆತರ ಮಲಗಿಸಿ ಇಲ್ಲ ಕೂರ್ಸಿ, ಅವಾಗ ವಿಷ ಸ್ವಲ್ಪ ಮೆತ್ತಗೆ ಇರುತ್ತೆ. ವಿಷ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಪೇಷಂಟ್ ಶಾಂತಿಯಿಂದ ರೆಸ್ಟ್ ತಗೋಬೇಕು ಮತ್ತು ಜಾಸ್ತಿ ಕದಲದೆ ಇರೋ ತರ ನೋಡ್ಕೊಳ್ಳಿ. ಹಾವು ಕಚ್ಚಿದ ಗಾಯನ ನೀಟಾಗಿ ಸೋಪಿಂದ ತೊಳೆದು ಕ್ಲೀನ್ ಆಗಿರೋ ಬ್ಯಾಂಡೇಜ್ ಇಂದ ಆದಷ್ಟು ಲೂಸ್ ಆಗಿ ಗಾಯದ ಮೇಲೆ ಮುಚ್ಚಿ, ಕಾಲ್ಗೆ ಕಚ್ಚಿದ್ರೆ ಕಾಲ್ ಚೈನ್ ಶೂ ಬಿಚ್ಚಿ, ಕೈಗೆ ಕಚ್ಚಿದ್ರೆ ವಾಚ್ ಬಳೆ ಮತ್ತು ಟೈಟ್ ಬಟ್ಟೆಗಳನ್ನ ತೆಗೆದ್ಬಿಡಿ. ಇನ್ನೊಂದು ವಿಷಯ, ಯಾವ ತರ ಹಾವು ಕಚ್ಚಿದೆ ಅಂತ ಅಬ್ಸರ್ವ್ ಮಾಡಿ ಹಾಸ್ಪಿಟಲ್ಗೆ ರೀಚ್ ಆಗ್ತಿದ್ದಂಗೆ ಡಾಕ್ಟರ್ಸ್ಗೆ ತಿಳಿಸಿ. ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ಕಚ್ಚಿದಕ್ಕೆ ಮದ್ದು ಸಿಗುತ್ತೆ, ಏನಿದ್ರು ಹೋಗಕ್ಕೆ ಮುಂಚೆ ಕಾಲ್ ಮಾಡಿ ಮದ್ದು ಇದ್ಯಾ ಇಲ್ವಾ ಅಂತ ವಿಚಾರಿಸಿ, ಯಾಕಂದ್ರೆ ಹಾವು ಕಚ್ಚಿದ ಮೇಲೆ ಟೈಮು ತುಂಬಾ ಕಮ್ಮಿ ಇರುತ್ತೆ. ಎಷ್ಟೋ ಜನರು ಹಾವು ಕಚ್ಚಿದ್ರಿಂದ ಸತ್ತಿರೋದು ನೋಡಿದ್ರೆ ಸುಮಾರು 30-60 ನಿಮಿಷ ಬದುಕಿರ್ತಾರೆ. ಒಂದ್ ವೇಳೆ ವಿಷ ಜಾಸ್ತಿ ಹರಡಿದ್ರೆ ಅವರು 10 ನಿಮಿಷದಲ್ಲಿ ಸತ್ತೋಗ್ತಾರಂತೆ. ಅದಕ್ಕೆ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಕರ್ಕೊಂಡೋಗಿ. ಇನ್ನ ಹಾವಿನ ವಿಷದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಅತಿ ಅಪಾಯಕಾರಿ, ಅದರಲ್ಲಿ 2 ಟೈಪ್ ಇದೆ. ಮೊದಲನೇದು ಹಿಮೋಟಾಕ್ಸಿಕ್ ವೆನಮ್, ಈ ವಿಷ ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿ ರಕ್ತ ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲದೆ ಟಿಶ್ಯೂ ಡ್ಯಾಮೇಜ್ ಆಗಿ ಕಚ್ಚಿದ ಭಾಗ ಕೊಳೆಯಲು ಆರಂಭ ಆಗುತ್ತೆ. ಇದರಿಂದ ನೀವು ಕಾಲು ಕೈನೇ ಕಳ್ಕೊಬಹುದು, ಇಲ್ಲ ಇನ್ನು ಸಿವಿಯರ್ ಕೇಸಸ್ ಗಳಲ್ಲಂತೂ ನೀವು ಸತ್ತೇ ಹೋಗ್ತೀರಾ. ಎರಡನೇದು ನ್ಯೂರೋಟಾಕ್ಸಿಕ್ ವೆನಮ್, ಈ ವಿಷ ನಿಮ್ಮ ದೇಹದಲ್ಲಿ ಬೇಗ ಹರಡುತ್ತೆ, ಇದು ಡೈರೆಕ್ಟ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಬ್ರೈನ್ ಇಂದ ನಿಮ್ಮ ಮಸಲ್ಸ್ ಗೆ ಹೋಗೋ ಸಿಗ್ನಲ್ಸ್ ನ ಸಂಪೂರ್ಣ ನಿಲ್ಸಿ ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಮಾಡ್ಬಿಡುತ್ತಂತೆ. ಈಗ ನಾವು ನೋಡಿದ ವಿಷಯನ ಎಲ್ರ ಜೊತೆ ಹಂಚ್ಕೊಳ್ಳೋಣ, ಇದರಿಂದ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ನಾವು ಒಳ್ಳೇದೇ ಮಾಡ್ದಂಗಾಯ್ತಲ್ವಾ? ಆಗ್ಲೇ ಒಂದ್ ಹುಡುಗಿಗೆ ಅವಕಾಶಿತು ಅಂತ ಹೇಳಿದ್ನಲ್ಲ, ಅವಳಿಗೇನಾಗಿಲ್ಲ, ಅವಳ್ ಚೆನ್ನಾಗೇ ಇದ್ದಾಳೆ. ಸೊ ನೋ ವರೀಸ್. ಈ ತರ ಘಟನೆಗಳೇನಾದ್ರೂ ನಿಮ್ ಲೈಫ್ ನಲ್ಲೂ ನಡೆದಿದ್ರೆ ನಮ್ಮ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ತರ ವಿಡಿಯೋ ನೋಡಲು ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8720155659 9991821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಆರೋಗ್ಯ ನಿರ್ವಹಣೆ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ 1 ವರ್ಷದಲ್ಲಿ ಉಚಿತ
ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ ಶೇಕಡಾ 72%ರಷ್ಟಿದೆ ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197565865.